ನಮಸ್ಕಾರ ವೀಕ್ಷಕರ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶ. ಗ್ರಾಮ ಪಂಚಾಯತ್ ಚುನಾವಣೆಗೆ ಬಿಜೆಪಿ ಕಾರ್ಯಕರ್ತರ ಸಿದ್ಧತೆ, ವಿವಿಧ ಮೋರ್ಚಾ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ. ವಾರ್ತೆಗಳ ಇವರ ಮುದ್ದೆ ಬಿಹಾರ. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗುವ ಸಲುವಾಗಿ ಈಗಿನಿಂದಲೇ ಸಿದ್ಧತೆಗಳನ್ನು ಆರಂಭಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಂಗನಗೌಡ ಚಿಕ್ಕೋನ್ ಹೇಳಿದರು. ಸ್ವಾಭಾವಿಕವಾಗಿ ಎಲ್ಲರೂ ಹೇಳ್ತಿಲ್ಲ, ಅದು ನಾವು ಅದನ್ನ ಸಿಲೆಕ್ಟೆಡ್ ಮಾಡಿ ಅವ್ರು ಇವ್ರು ಮಾಡಿ ಅವ್ರು ಸರಿ ಮಾಡ್ತಾವೋ ಇಲ್ಲೋ ಹೀಗೆಲ್ಲ ವಿಚಾರ ಮಾಡಿ ಇವತ್ತು ಇಲ್ಲಿವರೆಗೆ ನಾವು ಹೋಗಿಂತ ಮೊದಲ ಅವ್ರಿಗೆಲ್ಲ ಹೇಳಿ ಯಾರು ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ, ಸುಮ್ಮನೆ ಡಿಸ್ಟ್ರಿಕ್ಟ್ ಕಾರ್ಡ್ ಸಂಬಂಧ ಅದ್ರ ಸಂಬಂಧ ಹಿಂಗೆ ಮಾಡೋದು ಸರ್. ನಾವು ಏಕಾಕ್ಷಣವಾಗಿ ಎಲ್ಲರೂ ಕೈಬಿಟ್ಟು ಶಾಸಕರಾದಿಯಾಗಿ ಅದೇ ಸ್ಪಷ್ಟ ಬಾಳವರು ಎಲ್ಲರೂ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ. ಏನದೊಂದು ಪಾರ್ಟಿ ಹ್ಯಾಂಗೆ ಕೆಲಸ ಕೊಟ್ಟಾಗ್ತದೆ, 241 ಬೂತ್ನಲ್ಲಿ ಬೂತ್ನ್ಯಾಗ ಬೂತ್ ಕಮಿಟಿ ಇರಬೇಕು, ಆ ಬೂತಿಗೆ ಒಬ್ಬ ಅಧ್ಯಕ್ಷ ಇರಬೇಕು. ಆಮೇಲೆ ಅಲ್ಲಿ ಏನು ನಾವು ಇದು ಬರ್ತದಲ್ಲ ವೋಟ್ ಲಿಸ್ಟ್ ಕೊಡ್ತೈತಿಲ್ಲ, ಆ ಒಂದು ಪೇಜಿಗೆ ಒಬ್ಬ ಪೇಜ್ ಮುಖಂತ ಮಾಡಿ ಪೇಜ್ನ್ಯಾಗ ಎಷ್ಟು ಮಂದಿ ಬರ್ತಾರ, ಒಂದು ಪೇಜ್ನ್ಯಾಗ ಒಂದು 40 ಮಂದಿ ವೋಟರ್ಸ್ ಬಂದ್ರೆ ತಿಳ್ಕೊಳ್ಳಿ, ಆ ಒಂದೇ ಪೇಜಿಗೆ ಒಬ್ಬ ಪೇಜ್ ಕೊಡ್ಬೇಕು, ಎರಡೇ ಪೇಜ್ ಬಂತಪ್ಪ ಅಂತಂದ್ರೆ ಅದಕ್ಕೆ ಇನ್ನೊಬ್ಬ ಕೊಡ್ಬೇಕು. ಈಗ ಪೇಜ್ ಪ್ರಮುಖ ಮಾಡ್ತಾ ಇದ್ದೀವಿ. ಅದೇ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಇಲೆಕ್ಷನ್ ಸಲುವಾಗಿ ಒಂದು ಪಂಚರತ್ನಗಳು ಅಂತ ಹೇಳಿ ಮಾಡಿ ಆ ಬೂತ್ ಕಮಿಟಿ ಅಧ್ಯಕ್ಷ ಇರಬೇಕು. ಎಲ್ಲ SC ST ಮಹಿಳಾ ಈ ಎಲ್ಲ ಕಮ್ಯುನಿಟಿಯವರ ಇದರೊಳಗೆ ಇರಬೇಕು. ಅದೊಂದು ಪಂಚರತ್ನ ಅಂತ ಹೇಳಿ ಒಂದು ಕಮಿಟಿ ಮಾಡಿದ್ವಿ. ಬರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಚುನಾವಣೆ ಸರಿಯಾಗಿ ಮಾಡಬೇಕಂತ ಮಾಡಿದ್ವಿ. ಮತ್ತು ಎಲ್ಲರೂ ಸೇರಿ ಇವತ್ತು ಎಲ್ಲರೂ ಸೇರಿ ಮಾಡಿ ಒಂದು ಫೈನಲ್ ಮಾಡ್ಯಾರ. ಪಟ್ಟಣದ ಬಿಜೆಪಿ ಮಂಡಲ ಕಚೇರಿಯಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಬಿಜೆಪಿ ಮಂಡಲದ ವಿವಿಧ ಮೋರ್ಚಾಗಳಿಗೆ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಬಿಜೆಪಿ ಇಂದು ದೇಶದಲ್ಲಿಯೇ ನಂಬರ್ 1 ಪಕ್ಷವಾಗಿದ್ದು ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದೆ ಎಂದರು. ಜಗತ್ತಿನಲ್ಲಿ ಫಸ್ಟ್ ನಂಬರ್ ನಮ್ಮ ಪಾರ್ಟಿ, ಸುಮಾರು 16-17 ಕೋಟಿ ಸದಸ್ಯರು ಭಾರತೀಯ ಜನತಾ ಫಸ್ಟ್ ಚೀನಾ ಇತ್ತು, ಅದ್ರ ಮೂರು ಈಗ ನಾವು ಬಂದಿವಿ. 2 ಮಂದಿ MP ಇದ್ರು ಅವಾಗ, ವಾಜಪೇಯಿ ಅವರು ಬಂಗಾರ ಲಕ್ಷ್ಮಣ. ಇವತ್ತು 300 ಜನ ಆಗಿದೆ ಮತ್ತು 1400 ಜನ MLA ದೊಡ್ಡ ಪ್ರಮಾಣದ ಪಕ್ಷ ಇರುವುದರಿಂದ ನನಗಣಿಗ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷ ಪರಶುರಾಮ್ ಪವಾರ್ ಮಾತನಾಡಿ. ಬಿಜೆಪಿ ಜಿಲ್ಲಾ ಅಧ್ಯಕ್ಷ RS ಪಾಟೀಲ್ ಕುತ್ವಾಳ್ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಅವರ ಗಮನಕ್ಕೆ ತಂದು ಪಟ್ಟಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಅದನ್ನಾಗಿಲ್ಲ ಇದನ್ನಾಗಿಲ್ಲ ಅಂತ ಊಹಾಪೋಹಗಳ ನಿಲ್ಲಿಸಿ ನಮ್ಮದೊಳಗೆ ಗೊಂದಲಿಸ್ತಾರಲ್ಲ, ಅವರು ಪಕ್ಷಕ್ಕೆ ಆಗ್ತದಲ್ಲ. ಒಂದು ಮನೆ ಅಂತ ಮನೆಯೊಳಗಿನ ವಿಚಾರಗಳನ್ನ ಮನೆಯೊಳಗೆ ನಿರ್ಣಯ ಮಾಡಿಕೊಂಡು ತಮ್ಮ ಅದನ್ನು ಪಬ್ಲಿಕ್ ಆಗಿ ನಾವು ಹೇಳ್ಕೊತೀವಿ. ಇವತ್ತು ಆಯ್ಕೊಂಡಂತ ವಿಚಾರ ಯುವ ಮೋರ್ಚಾ ಅಧ್ಯಕ್ಷರಾಗಿ ಪುನೀತ್ ಪ್ರಿಯ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಗೌರಮ್ಮ ಹನೂನ್, ರೈತ ಮೋರ್ಚಾ ಅಧ್ಯಕ್ಷರಾಗಿ ಮಹಂತೇಶ್ ಗಂಜಾಳ್, ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾಗಿ ಲಕ್ಷ್ಮಣ್ ಬಿಜ್ಜೂರ್, ST ಮೋರ್ಚಾ ಅಧ್ಯಕ್ಷರಾಗಿ ನರಸಪ್ಪ ದನೂರ್, SC ಮೋರ್ಚಾ ಅಧ್ಯಕ್ಷರಾಗಿ ಮಂಜುಳಾ ಚಲವಾದಿ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಇಕ್ಬಾಲ್ ಮೂಲಿಮಿನಿ ಅವರನ್ನು ನೇಮಿಸಲಾಗಿದೆ ಎಂದು ಮಂಡಲ ಅಧ್ಯಕ್ಷ ತಿಳಿಸಿದರು. ಎರಡನೇದಾಗಿ ಮಹಿಳಾ ಮೋರ್ಚಾ ಶ್ರೀಮತಿ ಗೌರಮ್ಮ ಹೊಂಕುನ್ ಅಧ್ಯಕ್ಷರು, ಶ್ರೀಮತಿ ಶಿವಮ್ಮ ಪಿರಾರ ಹಾಗೂ ಶ್ರೀಮತಿ ನರಸಮ್ಮ ಚಿ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು. ಮೂರನೇದಾಗಿ ರೈತ ಮೋರ್ಚಾ ಮಹಾಂತೇಶ್ ಗಂಜಾ ಅಧ್ಯಕ್ಷರು, ವೀರಭದ್ರ ಗಾಡಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಗಮೇಶ್ ಮೇಟಿ ಪ್ರಧಾನ ಕಾರ್ಯದರ್ಶಿ, ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು. ಹಿಂದುಳಿದ ಮೋರ್ಚಾ ಅಂದರೆ OBC ಲಕ್ಷ್ಮಣ್ ಬಿಜ್ಜೂರ್ ಅಧ್ಯಕ್ಷರು, ಈರಣ್ಣ ಬಡಗೇರ್ ಪ್ರಧಾನ ಕಾರ್ಯದರ್ಶಿ, ಹಣಮಂತರಾಯಪ್ಪ ಟಕ್ರಿಗೆ ಇವರು ಕೂಡ ಪ್ರಧಾನ ಕಾರ್ಯದರ್ಶಿ. ನಾಲ್ಕನೇದಾಗಿ ST ಮೋರ್ಚಾ ನರಸಪ್ಪ ಧನ್ನೂರ್ ಅಧ್ಯಕ್ಷರು, ಜಗದೀಶ್ ಕುಮಾರ್ ಕಾಯ್ಕೋಡಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಸವರಾಜ್ ಕಣಿ ಪ್ರಧಾನ ಕಾರ್ಯದರ್ಶಿ. ಪರಿಶಿಷ್ಟ ಜಾತಿಯಲ್ಲಿ SC ಮೋರ್ಚಾ ಅಧ್ಯಕ್ಷರು ಮಂಜುನಾಥ ಜಲವಾದಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ ಅರಸನಾಳ್, ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಜ್ ರಾಬಡು. ಅಲ್ಪಸಂಖ್ಯಾತ ಮೋರ್ಚಾ ಇಕ್ಬಾಲ್ ಮೂಲಿಮಣಿ ಅಧ್ಯಕ್ಷರು, ಮೊಹಿದ್ದೀನ್ ಎ.ಕಪ್ಪಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸೈಯದ್ ದಖನಿ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳು. ಹೀಗೆ ಒಬ್ಬರು ಅಧ್ಯಕ್ಷರು ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಈ ಘೋಷಣೆ ಆಗಿದೆ. ಅದರ ಜೊತೆಗೆ ಉಳಿದವರ ಕ್ವಶನ್ ನಮಗೆ ಒಂದು ಪಟ್ಟಿಯನ್ನು ಕೊಡಲಾಗಿದೆ.
ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪ್ರಭುಗೌಡ ಬಿರಾದಾರ್, ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಸರಸ್ವತಿ ಪೀರಾಪುರ್, ವಕೀಲರಾದ ಎಂ ಡಿ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜು ಶೆಟ್ಟಿ, ಸಿದ್ದು ಹೆಬ್ಬಾಳ್ ಮತ್ತಿತರರು ಇದ್ರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.